ಅದು ಸ್ನೇಹಿತರೆ, ಸ್ಪರ್ಧಾ ಲೇಸ್ಗೆ ಸ್ವಾಗತ. ನಾವು ಈ ಹಿಂದೆ ಮೊದಲ ಅಧ್ಯಾಯದಲ್ಲಿ ಕನ್ನಡ ವರ್ಣಮಾಲೆಗಳನ್ನು, ಅದರ ವಿಧಗಳನ್ನು ತಿಳ್ಕೊಂಡಿದ್ವಿ. ಹಾಗೆ ಎರಡನೇ ಅಧ್ಯಾಯದಲ್ಲಿ ಸಂಧಿಗಳು, ಅದರ ವಿಧಗಳನ್ನು ತಿಳ್ಕೊಂಡಿದ್ವಿ. ಇವತ್ತು ಈ ಅಧ್ಯಾಯದಲ್ಲಿ ಅಧ್ಯಾಯ ಮೂರರಲ್ಲಿ ನಾಮಪದಗಳು, ಲಿಂಗಗಳು, ವಚನಗಳು, ವಿಭಕ್ತಿ ಪ್ರತ್ಯಯಗಳು ಹಾಗೂ ವಿಭಕ್ತಿ ಪಲ್ಲಟ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ಇದರ ವಿಶೇಷ ಅಂತೇಳಿ ಅಧ್ಯಯನ ಮಾಡೋಣ. ಈ ಅಧ್ಯಾಯದಲ್ಲಿ ಈ ಕೆಳಗಿನ ಅಂಶಗಳನ್ನು ತಿಳಿದುಕೊಳ್ಳೋಣ. ನಾಮಪದಗಳು, ಲಿಂಗಗಳು, ವಚನಗಳು, ವಿಭಕ್ತಿ ಪ್ರತ್ಯಯಗಳು ಹಾಗೂ ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಹಿಂದಿನ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ. ಬನ್ನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಾಮಪದಗಳು, ಈ ಅಧ್ಯಾಯದ ಆರಂಭವೇ ನಾಮಪದ. ಕನ್ನಡ ವ್ಯಾಕರಣದಲ್ಲಿ ನಾಮಪದಗಳಿಗೆ ವಿಶೇಷ ಆದ್ಯತೆ ಇದೆ. ಕನ್ನಡ ವ್ಯಾಕರಣದಲ್ಲಿ ನಾಮಪದಗಳಿಗೆ ವಿಶೇಷ ಆದ್ಯತೆ ಇದೆ. ಏನಂತ ನೋಡ್ತಾ ಹೋಗೋಣ. ನಾಮಪದಗಳು ವ್ಯಕ್ತಿ, ವಸ್ತು, ಪ್ರಾಣಿಗಳ ನಾಮಗಳನ್ನು ಸೂಚಿಸುತ್ತವೆ. ನಾಮ ಎಂದರೆ ಹೆಸರು, ಸೂಚಿಸುವಂಥದ್ದು, ಗುರುತಿಸುವಂಥದ್ದು ಅರ್ಥ. ಹಾಗೆ ಕರ್ತೃ, ಕರ್ಮ ಇವೆರಡು ಕೂಡ ನಾಮಪದವಾಗುತ್ತೆ. ಮತ್ತು ಕ್ರಿಯಾಪದ, ಅದು ಕ್ರಿಯೆಯನ್ನು ಸೂಚಿಸುವಂಥದ್ದಾಗಿದೆ. ಹಾಗೆಯೇ ಕನ್ನಡ ಭಾಷೆಯಲ್ಲಿ ನಾಮಪದಗಳನ್ನು ವ್ಯಾಕರಣದ ಪರಿಭಾಷೆಯಲ್ಲಿ ಮುಖ್ಯವಾಗಿ ಮೂರು ವಿಧದಲ್ಲಿ ತಿಳಿಯಬಹುದು. ಯಾವ್ಯಾವು? ಒಂದು ನಾಮಪದಗಳು, ಎರಡು ಕ್ರಿಯಾಪದಗಳು, ಮೂರು ಅವ್ಯಯಗಳು. ಹೀಗೆ ಈ ನಾಮಪದಗಳಲ್ಲಿ ನಾಮಪದವನ್ನು ಮೂರು ರೀತಿಯಾಗಿ ಅಧ್ಯಯನ ಮಾಡಬಹುದು. ನೋಡಿ, ನಾಮ ಎಂದರೆ, ನಾಮ ಎಂದರೆ ಹೆಸರು, ಗುರುತಿಸುವಿಕೆ, ಸಂಕೇತ ಎಲ್ಲವೂ ಆಗುತ್ತದೆ. ಹಾಗಾದರೆ ನಾಮ ಅಂದರೆ ನಾವು ಕೇವಲ ಹಣೆಗೆ ಹಚ್ಚಿಕೊಳ್ಳುವಂತಹ ಯಾವುದೋ ಒಂದು ಧರ್ಮದ ಸಂಕೇತ ಎಂದು ಭಾವಿಸಬಾರದು. ಅದನ್ನು ಹೆಸರು ಎಂದು, ಗುರುತಿಸುವಿಕೆ ಎಂದು, ಸಂಕೇತ ಎಂದು, ಎಲ್ಲವೂ ಎಂದು ಭಾವಿಸಬೇಕು. ನೋಡೋಣ, ಬನ್ನಿ. ನೋಡಿ, ಖಚಿತವಾಗಿ ಹೆಸರನ್ನು ತಿಳಿಸುವ ಪದವೇ ನಾಮಪದ. ಕೇಳ್ತಾರೆ ಯಾರು, ಏನಪ್ಪ ನಿನ್ನ ಹೆಸರೇನು, ಏನಮ್ಮ ನಿನ್ನ ಹೆಸರೇನು, ಹೇಳ್ರಿ ನಿಮ್ಮ ಹೆಸರೇನು. ಹೀಗೆ ನಾವು ಖಚಿತವಾಗಿ ಯಾವುದೇ ಒಬ್ಬ ವ್ಯಕ್ತಿ, ವಸ್ತು, ವಿಷಯದ ಹೆಸರನ್ನು ತಿಳಿದುಕೊಳ್ಳುವುದಕ್ಕೆ ನಾವು ನಾಮಪದ ಅಂತ ಕರಿತೇವೆ. ಇಲ್ಲಿ ಕ್ರಿಯೆ, ನಾವು ಈಗ ನೋಡಿದ್ವಿ ನಾಮಪದ, ಕ್ರಿಯಾಪದ, ಅವ್ಯಯಗಳು. ಇಲ್ಲಿ ಕ್ರಿಯೆ ಎಂದರೆ ಕೆಲಸ, ಕಾರ್ಯ ಅಂತ ಹೇಳಿ. ಕೆಲಸವನ್ನು ಹೇಳುವ ಪದ ಕ್ರಿಯಾಪದವಾಗಿದೆ. ಯಾವುದು ಕೆಲಸ? ಕ್ರಿಯೆ. ಯಾವುದು ಕ್ರಿಯಾಪದಗಳನ್ನು? ನೋಡು, ಮಾಡು, ತಿನ್ನು, ಓಡು, ಏಳು, ಬರೆ, ಈ ಥರ ಅನೇಕ ಪದಗಳಿರ್ತವೆ. ಅವ್ಯಯವೆಂದರೆ, ನೋಡಿ, ಅವ್ಯಯವೆಂದರೆ ಯಾವುದೇ ಸಂದರ್ಭದಲ್ಲಿಯೂ ಮೂರು ರೂಪದಲ್ಲಿ ಬದಲಾಗದ ಪದಗಳಾಗಿವೆ. ಅಂದರೆ ಇವು ಪ್ರಕೃತಿ ಪದಗಳು. ಏ ಓಡಿ ಬಾ, ನಡೆ ನಡೆ, ಬಸ್ಸು ಹತ್ತು, ಹೀಗೆ ಆ ಶಬ್ದಗಳನ್ನು ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಬದಲಾವಣೆ ಮಾಡಲು ಸಾಧ್ಯ ಇಲ್ಲ. ಮನೆಗೆ ಹೋಗೋಣ ಬನ್ನಿ, ಇಂತಹ ಶಬ್ದಗಳನ್ನು ನಾವು ಕರಿಬಹುದು. ನೋಡಿ, ನಾ ಪ್ಲಸ್ ವ್ಯಯ, ಅವ್ಯಯ. ಅವ್ಯಯ ಅಂದರೆ ಯಾವುದೇ ಕಾಲದಲ್ಲೂ ಮೂಲ ರೂಪದಲ್ಲಿ ಬದಲಾವಣೆ ಆಗದೇ ಇರುವಂತಹ ಪದಗಳಾಗಿದ್ದಾವೆ. ಇಲ್ಲಿ ಉದಾಹರಣೆ ನೋಡಿ, ಅಶೋಕನು ಚೆನ್ನಾಗಿ ಪಾಠವನ್ನು ಓದುತ್ತಾನೆ. ಇಲ್ಲಿ ಅಶೋಕನು ಅನ್ನೋದು ಇಲ್ಲಿ ನಾಮಪದವಾದರೆ, ಚೆನ್ನಾಗಿ ಅನ್ನೋದು ಅದರ ವಿಶೇಷಣವಾದರೆ, ಪಾಠವನ್ನು ಅನ್ನುವಂಥದ್ದು ಕರ್ಮಪದವಾದರೆ, ಓದುತ್ತಾನೆ ಎನ್ನುವುದು ಕ್ರಿಯಾಪದವಾಗಿದೆ. ಹಾಗೆಯೇ ಇಲ್ಲಿ ನೋಡಿ, ಸಂಪೂರ್ಣವಾದ ಅರ್ಥವನ್ನು ಕೊಡುವ ಪದಗಳ ಗುಂಪಿಗೆ ವಾಕ್ಯ ಎನ್ನುವರು. ವಾಕ್ಯ ಅಂದರೆ ಒಂದು ಪರಿಪೂರ್ಣವಾದ ಅಥವಾ ಸಂಪೂರ್ಣವಾದ ಅರ್ಥವನ್ನು ಕೊಡುವ ಪದಗಳ ಗುಂಪು. ಬನ್ನಿ ಹೋಗೋಣ, ಪರಿಪೂರ್ಣ ವಾಕ್ಯ ಆಗೋದಿಲ್ಲ. ನಡೆ ಬಂದೆ, ಪರಿಪೂರ್ಣ ವಾಕ್ಯ ಆಗೋದಿಲ್ಲ. ಇಲ್ಲಿ ಪರಿಪೂರ್ಣ ವಾಕ್ಯ ಅಂದರೆ ನಮಗೆ ಏನಿರಬೇಕಂದ್ರೆ, ಈ ವಾಕ್ಯದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದಗಳು ಇರಬೇಕು. ಒಂದು ಪರಿಪೂರ್ಣ ಅಥವಾ ಸಂಪೂರ್ಣ ವಾಕ್ಯ ಅಂತ ಅಂದರೆ ಅಲ್ಲಿ ಕರ್ತೃ ಇರಬೇಕು, ಕರ್ಮ ಇರಬೇಕು, ಕ್ರಿಯೆ ಇರಬೇಕು. ಇಲ್ಲಿ ಕರ್ತೃ ಎಂದರೆ ಕೆಲಸ ಮಾಡುವವನು,
ಅದನ್ನು ತಿಳಿಸುವ ಪದವೇ ಕರ್ತೃಪದ. ಯಾಕೆ ಕೆಲಸ ಮಾಡ್ತಾ ಇದ್ದಾರೆ? ಅಶೋಕನು ಚೆನ್ನಾಗಿ ಪಾಠವನ್ನು ಓದುತ್ತಾನೆ. ಅಶೋಕನು ಅಂತಕ್ಕಂಥದ್ದು ಇಲ್ಲಿ ಕರ್ತೃವಾಗಿದೆ. ಕರ್ತೃವು ಮಾಡುವ ಕೆಲಸ. ಅಶೋಕ ಏನ್ ಮಾಡ್ತಾ ಇದ್ದಾನೆ? ಚೆನ್ನಾಗಿ ಪಾಠವನ್ನು ನೋಡಿ, ಕರ್ತೃವು ಮಾಡುವ ಕೆಲಸವನ್ನು ತಿಳಿಸುವ ಪದವೇ ಕ್ರಿಯಾಪದ. ಏನ್ ಮಾಡ್ತಾ ಇದ್ದಾನೆ ಅವನು? ಓದುತ್ತಾನೆ. ಅಶೋಕನು ಚೆನ್ನಾಗಿ ಪಾಠವನ್ನ ಓದುತ್ತಾನೆ. ಇಲ್ಲಿ ನೋಡಿ, ಕರ್ತೃ ಮತ್ತು ಕ್ರಿಯಾಪದಗಳಿಗಿರುವ ಸಂಬಂಧವನ್ನು ಸೂಚಿಸುವ ಪದವೇ ಕರ್ಮಪದ. ಕರ್ತೃ ಅಶೋಕವಾದರೆ ಓದುತ್ತಾನೆ ಕ್ರಿಯಾಪದವಾಗುತ್ತದೆ. ಹಾಗೆಯೇ ಕರ್ಮಪದ ಯಾವುದಪ್ಪ ಇಲ್ಲಿ ಅಂತ ಅಂದ್ರೆ, ಚೆನ್ನಾಗಿ ಪಾಠವನ್ನು. ಆ ಚೆನ್ನಾಗಿ ಅನ್ನೋದು ಕ್ರಿಯಾ ವಿಶೇಷಣ ಆಗುತ್ತೆ, ಪಾಠವನ್ನು ಅನ್ನೋದು ಕರ್ಮಪದ ಆಗುತ್ತೆ. ನೋಡಿ, ಈ ಮೇಲಿನ ವಾಕ್ಯದಲ್ಲಿ ನಾಲ್ಕು ಪದಗಳಿವೆ. ಅವುಗಳಲ್ಲಿ ಅಶೋಕನು ಪಾಠವನ್ನು ನಾಮಪದಗಳು, ಓದುತ್ತಾನೆ ಕ್ರಿಯಾಪದ, ಚೆನ್ನಾಗಿ ಅವ್ಯಯ. ನಾವೀಗ ಆಲ್ರೆಡಿ ಏನನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ ಅಂದರೆ, ನಾಮಪದ ಅಂದರೆ ಈ ಯಾವುದಾದ್ರೂ ಒಂದು ಹೆಸರನ್ನು ಸೂಚಿಸುವಂಥದ್ದು ಖಚಿತವಾಗಿ, ಯಾವುದೇ ಗೊಂದಲ ಇಲ್ಲ ಅಲ್ಲಿ. ನ ಕರ್ಮ ಅಂದರೆ ಕ್ರಿಯೆ, ಏನು ಯಾರು ಕರ್ತೃ ಇದ್ದಾರೆ ಆ ಕರ್ತೃ ಏನು ಕೆಲಸ ಮಾಡಬೇಕು ಅನ್ನೋದು ಗುರು ನಿರ್ಧಾರ ಮಾಡುವಂಥದ್ದು ಯಾವುದು, ಅದು ಕರ್ಮಪದ. ಆ ಕರ್ತೃ ಏನು ಕೆಲಸ ಮಾಡಬೇಕು ಅಂತೇಳಿ ಕ್ಲಿಯರ್ ಕಟ್ಟಾಗಿ ಸ್ಪಷ್ಟವಾಗಿ ಸೂಚಿಸುವಂಥದ್ದು ಕ್ರಿಯಾಪದ. ಇಲ್ಲಿ ಚೆನ್ನಾಗಿ ಅನ್ನುವುದು ಅವ್ಯಯ. ಅವ್ಯಯ ಬದಲಾವಣೆ ಆಗೋದಿಲ್ಲ. ಅವನು ಹೇಗೆ ಓದ್ತಾನೆ? ಚೆನ್ನಾಗಿ ಓದುತ್ತಾನೆ. ಹಾಗೆ ನೋಡಿ, ನಾವು ಮುಂದಿನ ವಿಷಯಗಳನ್ನು ಹಾಗೆ ನೋಡ್ತಾ ಹೋಗೋಣ. ಇಲ್ಲಿ ಪಾಠವನ್ನು ಓದುವವನು ಎಂದರೆ ಕೆಲಸ ಮಾಡುವವನು ಅಶೋಕ. ಯಾರು ಇಲ್ಲಿ ಕರ್ತೃ ಅಂದರೆ ಅಶೋಕ. ಆದ್ದರಿಂದ ಅದು ಕರ್ತೃಪದ. ಅಶೋಕ ಏನು? ಪಾಠವನ್ನು ಓದುವವನು. ಹಾಗಾಗಿ ಅದು ಕರ್ತೃಪದ. ಅವನು ಮಾಡುವ ಕೆಲಸ ಓದುವುದು. ಹೀಗಾಗಿ ಓದುತ್ತಾನೆ ಕ್ರಿಯಾಪದ. ಹೇಗೆ ಓದುತ್ತಾನೆ ಎಂದಾಗ, ಚೆನ್ನಾಗಿ ಓದುತ್ತಾನೆ ಎಂಬ ಉತ್ತರ ಸಿಗುತ್ತದೆ. ಆ ಚೆನ್ನಾಗಿ ಅನ್ನೋದು ಅವ್ಯಯ, ಅದು ವಿಶೇಷವಾಗಿ ಬಂದಿರುವ ಅವ್ಯಯ. ಅದಕ್ಕೆ ಅದನ್ನ ನಾವು ಅವ್ಯಯ ಅಂತ ಹೇಳಿ ಕರಿತೀವಿ, ಅಥವಾ ಕ್ರಿಯಾ ವಿಶೇಷಣ ಅಂತಲೂ ಕೂಡ ಕರಿತೇವೆ. ಏನನ್ನ ಓದುತ್ತಾನೆ ಎಂದಾಗ, ಪಾಠವನ್ನು ಓದುತ್ತಾನೆ ಎಂಬ ಉತ್ತರ ಬರುತ್ತದೆ. ಆ ಪಾಠವನ್ನು ಎನ್ನುವುದು ಕರ್ತೃಪದ. ಅದಕ್ಕೆ ಇಲ್ಲಿ ಒಂದು ಪರಿಪೂರ್ಣ ಅರ್ಥವನ್ನು ಕೊಡುವಂತಹ ವಾಕ್ಯ ಹೇಗೆ, ಅದರಲ್ಲಿ ಏನಿರಬೇಕು ಅಂತಂದ್ರೆ, ಅದರಲ್ಲಿ ಒಂದು ಕರ್ತೃ ಇರಬೇಕು, ಎರಡನೇದು ಕರ್ಮ ಪದ ಅನ್ನುವುದು ಇರಬೇಕು, ಮೂರನೇದಾಗಿ ಕ್ರಿಯಾಪದ ಇರಬೇಕು. ಈ ಕರ್ತೃ ಕರ್ಮ ಕ್ರಿಯಾಪದ ಮೂರನ್ನ ಒಳಗೊಂಡಿರುವಂತಹ ಅಂಶಗಳನ್ನು ನಾವು ಅಂಶಕ್ಕೆ ಅಂತ ಕರಿತೇವೆ, ಒಂದು ವಾಕ್ಯ ವಾಕ್ಯ ಎಂದು ಕರೆಯುತ್ತೇವೆ. ನೋಡೋಣ ಬನ್ನಿ ಮುಂದೆ. ನೋಡಿ, ಪ್ರಕೃತಿ ಪ್ಲಸ್ ಪ್ರತ್ಯಯ ಪದ. ಏನು ಪ್ರಕೃತಿ ಪ್ಲಸ್ ಪ್ರತ್ಯಯ ಅಂದರೆ, ನಾಮಪದ ಅಥವಾ ಕ್ರಿಯಾಪದಗಳ ಮೂಲ ರೂಪಕ್ಕೆ ಪ್ರಕೃತಿ ಎನ್ನುವರು. ನಾವೀಗ ನೋಡಿ, ನಾಮಪದ ಅಂದರೆ ಯಾವುದಾದ್ರು ಹೆಸರು, ವ್ಯಕ್ತಿ, ಸ್ಥಳ ಅದನ್ನ ಗುರುತಿಸುವಂತಹ, ಅದಕ್ಕಿಟ್ಟರೂ ಹೆಸರನ್ನ ನಾವು ನಾಮಪದ ಅಂತ ಕರಿತೀವಿ, ಗುರುತಿಸುವಂಥದ್ದು. ಇನ್ನ ಕರ್ತೃ ಮಾಡುವಂತಹ ಕೆಲಸವನ್ನು ಕ್ರಿಯಾಪದ ಅಂತ ಕರಿತೀವಿ. ಇಲ್ಲಿ ನಾಮಪದ ಆಗಬಹುದು ಅಥವಾ ಕ್ರಿಯಾಪದ ಆಗಬಹುದು, ಅವುಗಳ ಮೂಲ ರೂಪಕ್ಕೆ, ಆ ಮೂಲ ಏನಿರುತ್ತೆ ಅದಕ್ಕೆ ನಾವು ಅಂತ ಕರಿತೀವಿ ಪ್ರಕೃತಿ. ಉದಾಹರಣೆ ನೋಡೋಣ ಬನ್ನಿ. ನಾಮ ಪ್ರಕೃತಿಗೆ ಕಾಡು, ಜನ, ದನ, ನೆಲ, ಬೆಟ್ಟ, ಪುಸ್ತಕ ಇತ್ಯಾದಿ. ಸೊ ಎಷ್ಟು ಕಾಡಿದೆಯಪ್ಪ, ಅಯ್ಯೋ ಈ ಜಾತ್ರೆ ಎಷ್ಟೊಂದು ಜನ ಸೇರಿದ್ದಾರೆ, ಅಬ್ಬ ಇಲ್ಲಿ ಎಷ್ಟೊಂದು ದನಗಳಿದ್ದಾವೆ, ಈ ನೆಲ ನೋಡಿ ಎಷ್ಟು ಚೆನ್ನಾಗಿದೆ, ಒಬ್ಬ ಬೆಟ್ಟ ಎಷ್ಟು ವಿಸ್ತಾರವಾಗಿದೆ, ಈ ನೋಡಿ ಈ ಗ್ರಂಥಾಲಯದಲ್ಲಿ ಎಷ್ಟೊಂದು ಪುಸ್ತಕಗಳಿವೆ. ಹೀಗೆ ನಾವು ಇವು ಯಾವುದಂದ್ರೆ ಮೂಲ ರೂಪ ಏನಿರುತ್ತಲ್ಲ ಆ ಮೂಲ ರೂಪವನ್ನು ನಾವೆಂತ ಕರಿತೀವಿ ನಾಮ ಪ್ರಕೃತಿ. ಹಾಗೆ ಕ್ರಿಯಾ ಪ್ರಕೃತಿ. ಕ್ರಿಯೆ ಅಂದರೆ ಯಾವುದು ಕ್ರಿಯೆಯನ್ನು ಹೇಳುವಂಥದ್ದು, ಕ್ರಿಯೆ ಅಂದರೆ ಕೆಲಸ ಮಾಡುವಂಥದ್ದು. ನೋಡಿ, ನೋಡು, ಹೇಳು, ಮಾಡು, ತಿನ್ನು, ಆಡು, ಓದು, ಓಡು, ಈ ಥರ ಅನೇಕ ಶಬ್ದಗಳು, ನಿಲ್ಲು, ಬರೆ, ಇಂಥ ಎಲ್ಲ ಶಬ್ದಗಳು ಕೂಡ ಕ್ರಿಯಾಪದಗಳಾಗ್ತವೆ. ಆ ಕ್ರಿಯಾಪದಗಳನ್ನೇ ಕ್ರಿಯಾ ಪ್ರಕೃತಿ ಎಂದು ಕರೆಯುತ್ತೇವೆ. ಹಾಗೆ ನಾಮ ಪ್ರಕೃತಿ
ಇಡೀ ನಾಮಪದ ಆಯಿತು, ಕ್ರಿಯಾಪದ ಆಯಿತು, ಈಗ ನಾಮ ಪ್ರಕೃತಿ. ನಾಮ ಪ್ರಕೃತಿ ಅಥವಾ ಕ್ರಿಯಾ ಪ್ರಕೃತಿಯ ರೂಪಗಳ ಅರ್ಥವನ್ನು ಬದಲಾಯಿಸುವ ಹಾಗೂ ವಾಕ್ಯದ ಪ್ರತಿಯೊಂದು ಪದಕ್ಕೆ ಉಳಿದ ಪದಗಳೊಡನೆ ಇರುವ ಸಂಬಂಧವನ್ನು ನಿರ್ದೇಶಿಸುವ ಸಾಮರ್ಥ್ಯವುಳ್ಳ ರೂಪಗಳಿಗೆ ಪ್ರತ್ಯಯಗಳೆನ್ನುತ್ತಾರೆ. ನಾಮ ಪ್ರಕೃತಿ ಅಥವಾ ಕ್ರಿಯಾ ಪ್ರಕೃತಿಗಳ ರೂಪವನ್ನು ಬದಲಾಯಿಸುವಂತಹ ಹಾಗೂ ಆ ವಾಕ್ಯದ ಪ್ರತಿಯೊಂದು ಪದಕ್ಕೆ ಉಳಿದ ಪದಗಳೊಡನೆ ಇರುವ ಪರಸ್ಪರ ಸಂಬಂಧವನ್ನು ಸೂಚಿಸುವ ನಿರ್ದೇಶಿಸುವ ಒಂದು ಯಾವ ವಾಕ್ಯಗಳಿರುತ್ತದೋ ಸಾಮರ್ಥ್ಯ ಇರ್ತದೋ ಅಂಥ ರೂಪಗಳನ್ನು ನಾವು ಪ್ರತ್ಯಯಗಳೆನ್ನುತ್ತೇವೆ. ಪ್ರತ್ಯಯ ಅಂದರೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗೆಯೇ ಇಲ್ಲಿ ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ನಾಮಪದಗಳಾಗುತ್ತವೆ. ನೋಡಿ, ನಾಮ ಪ್ರಕೃತಿಗೆ ಯಾವುದು ಒಂದು ಮೂಲ ರೂಪ ಇರುತ್ತೆ ಅದನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ಮತ್ತು ನಾಮ ವಿಭಕ್ತಿ ಅಂದರೆ ಆ ಮೂಲ ರೂಪದ ಜೊತೆಯಲ್ಲಿ ಸೇರಿಕೊಳ್ಳುವಂತಹ ಪ್ರತ್ಯಯಗಳನ್ನೇ ನಾವು ವಿಭಕ್ತಿ ಪ್ರತ್ಯಯಗಳು. ಮುಂದೆ ನೋಡ್ತಾ ಹೋಗೋಣ, ವಿಭಕ್ತಿ ಪ್ರತ್ಯಯಗಳು ಅವು 7 ಬರ್ತವೆ ಮತ್ತು 8ನೇದು ಬರ್ತವೆ, ಅದೆಲ್ಲ ಚರ್ಚೆ ಮಾಡೋಣ. ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಪ್ರತ್ಯಯ ಹಾಗೂ ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳಾಗುತ್ತವೆ. ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ, ಕಾಲ ಯಾವುವು? ಯಾವುದು ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲಗಳು ಕ್ರಿಯಾ ಕಾಲಸೂಚಕಗಳು. ಹಾಗೂ ಆಖ್ಯಾತ ಪ್ರತ್ಯಯಗಳು, ಆಖ್ಯಾತ ಪ್ರತ್ಯಯಗಳು ಅಂದರೆ ಆ ವಿಭಕ್ತಿ ಪ್ರತ್ಯಯಗಳಿಗೆ ಹತ್ತುವಂತಹ ಕಾರಕಗಳನ್ನು ನಾವು ಆಖ್ಯಾತ ಪ್ರತ್ಯಯಗಳು ಅಂತೇಳಿ ಕರಿತೇವೆ. ಆಗ ಕ್ರಿಯಾಪದವಾಗುತ್ತವೆ ಇವೆಲ್ಲ ಸೇರಿ. ಯಾವುದು? ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿ ಅವು ಕ್ರಿಯಾಪದಗಳಾಗುತ್ತವೆ. ಕ್ರಿಯಾ ಪ್ರಕೃತಿಗೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳನ್ನು ಸೂಚಿಸುವ ಉತ್ತ, ದ, ವ. ಇಲ್ಲಿ ಉತ್ತ ಅನ್ನುವ ಶಬ್ದ ಬಂದರೆ ಮಾಡುತ್ತಾನೆ, ಮಾಡು ಪ್ಲಸ್ ಉತ್ತ, ಆನೆ ಮಾಡುತ್ತಾನೆ. ಇದು ವರ್ತಮಾನ ಕಾಲದ ಸೂಚಕ ಪದ. ಹಾಗೆ ದ ಮಾಡಿದ, ನೋಡಿದ, ತಿಂದ, ಬಂದ, ಹೋದ, ಆದ, ಇಂಥ ಎಲ್ಲ ಶಬ್ದಗಳು ಇದು ಭೂತಕಾಲದ ಒಂದು ಕಾಲಸೂಚಕಕ್ಕೆ ಉದಾಹರಣೆಯಾಗಿದೆ. ಹಾಗೆ ಭವಿಷ್ಯತ್ ಕಾಲಕ್ಕೆ ಇದು ಬರುವರು, ಹೋಗುವರು, ಮಾಡುವರು, ತಿನ್ನುವರು, ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ದೇಶಪೂರ್ವಕವಾಗಿ ಸೂಚಿಸುವಂತಹ ಶಬ್ದವೇ ವಾ. ಹೀಗಾಗಿ ಉತ್ತ ಅನ್ನುವುದು ವರ್ತಮಾನಕ್ಕೆ ಉದಾಹರಣೆ, ದ ಅನ್ನುವುದು ಇದು ಭೂತಕಾಲಕ್ಕೆ ಉದಾಹರಣೆ, ವಾ ಎನ್ನುವ ಶಬ್ದ ಭವಿಷ್ಯತ್ ಕಾಲಕ್ಕೆ ಉದಾಹರಣೆಯಾಗುವಂತಹ ಪ್ರತ್ಯಯಗಳು ಕ್ರಮವಾಗಿ ಬರುವಂಥದ್ದು. ಇದನ್ನು ನಾವು ಕಾಲಸೂಚಕ ಪ್ರತ್ಯಯವೆನ್ನುತ್ತೇವೆ. ಕಾಲಸೂಚಕ ಅಂದರೆ ಭೂತ, ಏನು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳನ್ನು ಹೇಳುವಂತಹ ಸೂಚಕಗಳೇ ಕಾಲಸೂಚಕಗಳು. ನೋಡಿ, ಇಲ್ಲಿ ಕ್ರಿಯಾ ಪ್ರಕೃತಿಗೆ ಲಿಂಗ, ಪುರುಷ, ವಚನಗಳನ್ನು ಸೇರಿಸಲು ಸೂಚಿಸಲು ಸೇರಿಸಲಾಗುವ ಬೇರೆ ಬೇರೆ ಪ್ರತ್ಯಯಗಳಿಗೆ ಆಖ್ಯಾತ ಪ್ರತ್ಯಯಗಳೆನ್ನುತ್ತಾರೆ. ಏನೇನಿಲ್ಲಿ ಕ್ರಿಯಾ ಪ್ರಕೃತಿಗೆ ಲಿಂಗಗಳನ್ನು, ಸ್ತ್ರೀಲಿಂಗ, ಪುರುಷ, ಪುಲ್ಲಿಂಗ, ನಪುಂಸಕ ಲಿಂಗಗಳನ್ನು, ಹಾಗೆ ಪುರುಷ ವಚನಗಳನ್ನು ಸೂಚಿಸಲು ಸೇರಿಸಲಾಗುವ ಬೇರೆ ಬೇರೆ ಪ್ರತ್ಯಯಗಳಿಗೆ ಆಖ್ಯಾತ ಪ್ರತ್ಯಯಗಳು ಎನ್ನುತ್ತಾರೆ. ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಪ್ರತ್ಯಯ, ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾ ಪದಗಳಾಗುತ್ತವೆ. ಕ್ರಿಯಾ ಪ್ರಕೃತಿಗೆ ಕಾಲಸೂಚಕಗಳು, ಕಾಲಗಳು ಸೇರುತ್ತವೆ ಹಾಗೂ ಆಖ್ಯಾತ ಪ್ರತ್ಯಯಗಳು ಸೇರುತ್ತವೆ. ಇವೆಲ್ಲವೂ ಸೇರಿದಾಗ ಅದು ಕ್ರಿಯಾಪದ, ಸ್ಪಷ್ಟ ಕ್ರಿಯಾಪದ ಆಗುವಂಥದ್ದು. ಉದಾಹರಣೆ ನೋಡೋಣ ಇಲ್ಲಿ. ನೋಡಿ, ಅಶೋಕನು ಎನ್ನುವುದನ್ನು ಅಶೋಕ ಪ್ಲಸ್ ಹೂ ಎಂದು ಬಿಡಿಸಬಹುದು. ಅಶೋಕ ಪ್ಲಸ್ ಹೂ ಅಂದರೆ ಇಲ್ಲಿ ಅಶೋಕ ಪ್ರಕೃತಿ, ಹೂ ಎನ್ನುವುದು ಪ್ರತ್ಯಯ. ಹಾಗೆಯೇ ಪಾಠವನ್ನು ಬಿಡಿಸಿದಾಗ ನೋಡಿ, ಪಾಠ ಪ್ಲಸ್ ಅನ್ನು ಪಾಠವನ್ನು ಎಂದಾಗುತ್ತದೆ. ಹೀಗೆ ಇಲ್ಲಿ ಪಾಠ ಎನ್ನುವುದು ಪ್ರಕೃತಿ, ಅನ್ನು ಎನ್ನುವುದು ಪ್ರತ್ಯಯ, ಪಾಠ ಪ್ಲಸ್ ಅನ್ನು ಪಾಠವನ್ನು. ನಮಗೆ ಪ್ರಕೃತಿ ಯಾವುದು, ಪ್ರತ್ಯಯ ಯಾವುದು, ಆಮೇಲೆ ಕ್ರಿಯಾಧಾತು ಯಾವುದು, ಕ್ರಿಯಾಪದ ಯಾವುದು ಚೆನ್ನಾಗಿ ಮನದಟ್ಟಾಗಬೇಕು. ಅಶೋಕ, ಪಾಠ ಎರಡೂ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ನಾವು ಪ್ರಕೃತಿಗಳು ಎಂದು ಕರೆಯುತ್ತೇವೆ. ಹೀಗೆ ಈ ಹೆಸರನ್ನು ಸೂಚಿಸುವ ಪ್ರಕೃತಿಗಳಿಗೆ ನಾಮ ಪ್ರಕೃತಿಗಳೆಂದು ಹೆಸರು,
ನೋಡಿ, ನಾಮಪದ ಅಂದ್ರೆ ಹೆಸರನ್ನ ಸೂಚಿಸುವಂಥದ್ದು, ಅದೇ ನಾಮ ಪ್ರಕೃತಿ ಅಂದ್ರೆ ಹೆಸರನ್ನ ಸೂಚಿಸುವ ಪ್ರಕೃತಿಗಳು. ಆ ಪ್ರಕೃತಿಗಳನ್ನ ನಾವೆಂದು ಕರಿತೀವಿ, ನಾಮ ಪ್ರಕೃತಿಗಳು ಎಂದು ಕರೆಯುತ್ತೇವೆ. ನಾಮ ಪ್ರಕೃತಿಗಳಿಗೆ ಸೇರುವ ಏನು ಸೇರುತ್ತೆ ನಾಮ ಪ್ರಕೃತಿಗಳಿಗೆ? ನಾಮ ಪ್ರಕೃತಿಗಳಿಗೆ ಸೇರುವ ಪ್ರತ್ಯಯಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಎನ್ನುತ್ತಾರೆ. ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದ್ರೆ ನಾವು ಎಂತ ಕರಿತೀವಿ? ವಿಭಕ್ತಿ ಪ್ರತ್ಯಯಗಳು. ಈಗ ಉದಾಹರಣೆ, ಅಶೋಕ ಪ್ಲಸ್ ಅಶೋಕನು, ಪಾಠ ಪ್ಲಸ್ ಅನ್ನು ಪಾಠವನ್ನು, ಹೀಗೆ ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದವಾಗುತ್ತದೆ. ನೋಡಿ, ನಾಮಪದದ ಮೂಲ ರೂಪವಾಗಿಯೂ ಕ್ರಿಯೆಯ ಅರ್ಥವನ್ನು ಕೊಡದೆಯೂ ಇರುವ ಶಬ್ದವೇ ನಾಮ ಪ್ರಕೃತಿ. ನಾಮ ಪ್ರಕೃತಿ ಅಂದರೆ ನಾಮಪದದ ಮೂಲ ರೂಪವೂ ಹೌದು, ಕ್ರಿಯೆಯ ಅರ್ಥವನ್ನು ಕೊಡದೇ ಇರುವ ಶಬ್ದವೂ ಹೌದು. ಇವೆರಡನ್ನು ಸೇರಿ ನಾವು ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ. ಹಾಗೆ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳಾಗುತ್ತವೆ. ನೋಡಿ, ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಆಗುತ್ತವೆ. ನೋಡಿ, ಬರೆಯುತ್ತಾನೆ ಇದು ಕ್ರಿಯಾಪದ, ಇದನ್ನು ಬಿಡಿಸಿ ಬರೆದಾಗ ಬರೆ ಪ್ಲಸ್ ಉತ್ತ ಪ್ಲಸ್ ಆನೆ, ಬರೆಯುತ್ತಾನೆ, ನೋಡುತ್ತಾನೆ, ತಿನ್ನುತ್ತಾನೆ, ಇವೆಲ್ಲವೂ ಕೂಡ ಹೀಗೆ. ಇದು ಏನು? ವರ್ತಮಾನದ ಒಂದು ಕಾಲಸೂಚಕ ಆಗುವಂಥದ್ದು. ಹಾಗೆ ಬರೆ ಎನ್ನುವುದು ಪ್ರಕೃತಿ, ಇದಕ್ಕೆ ಕ್ರಿಯಾ ಪ್ರಕೃತಿ ಎಂದರೂ ಕರೆಯಬಹುದು, ಅಥವಾ ಧಾತು ಎಂದು ಕರೆಯಬಹುದು. ಇದಕ್ಕೆ ಕಾಲಸೂಚಕ ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳಾಗುತ್ತವೆ. ಕ್ರಿಯಾಪದ ಆಗಬೇಕಾದ್ರೆ ಏನು ಬೇಕು? ಕಾಲಸೂಚಕಗಳು ಬೇಕು, ಆಖ್ಯಾತ ಪ್ರತ್ಯಯಗಳು ನಮಗೆ ಬೇಕು. ಅವೆರಡೂ ನಮಗೆ ಇದ್ರೆ ನಾವು ಅಲ್ಲಿ ಕ್ರಿಯಾಪದವನ್ನು ಕಾಣಬಹುದು. ನೋಡಿ, ಹೀಗೆ ಪ್ರಕೃತಿಗೆ ಪ್ರತ್ಯಯ ಸೇರಿದಾಗ, ಪ್ರಕೃತಿಗೆ ಪ್ರತ್ಯಯ ಸೇರಿದಾಗ ಪದವಾಗುತ್ತದೆ. ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯ ಸೇರಿದರೆ ನಾಮ ಪದವಾಗುತ್ತದೆ. ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯ ಸೇರಿ ನಾಮ ಪದ ಆಗುವಂಥದ್ದು. ಕ್ರಿಯಾ ಪ್ರಕೃತಿಗೆ ಅಂದರೆ ಕ್ರಿಯೆಯ ಮೂಲ ಧಾತುವಿಗೆ ಕಾಲಸೂಚಕ ಪ್ರತ್ಯಯ, ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳಾಗುತ್ತವೆ. ಹೀಗೆ ನಾಮಪದ, ಕ್ರಿಯಾಪದಗಳು ಅದಕ್ಕೆ ಸೇರುವ ಪ್ರತ್ಯಯಗಳಿಗೆ ಅನುಗುಣವಾಗಿ ರೂಪದಲ್ಲಿ ವ್ಯತ್ಯಾಸ ಹೊಂದುತ್ತವೆ. ಅವ್ಯಯಕ್ಕೆ ಯಾವ ಪ್ರತ್ಯಯವೂ ಸೇರುವುದಿಲ್ಲ, ಅವು ಯಾವಾಗಲೂ ರೂಪ ವ್ಯತ್ಯಾಸ ಹೊಂದುವುದಿಲ್ಲ. ಇವು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗೆ ಇಲ್ಲಿ ನೋಡಿ, ನಾಮಪದಗಳ ವಿವರಣೆ. ಏನು ನಾಮಪದ? ಈಗಾಗಲೇ ಹೆಸರನ್ನು ಸೂಚಿಸುವಂಥದ್ದು, ನಿರ್ದಿಷ್ಟವಾಗಿ ಹೆಸರನ್ನು ಸೂಚಿಸುವಂಥದ್ದು ನಾಮಪದ. ಈ ಪದ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ಪದಗಳಾಗುತ್ತವೆ. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ಪದವಾಗುತ್ತವೆ. ಇನ್ನು ನಾಮ ಪ್ರಕೃತಿ, ನಾಮಪದದ ಮೂಲ ರೂಪವಾಗಿದ್ದು ಕ್ರಿಯೆಯ ಅರ್ಥವನ್ನು ಕೊಡದೇ ಇರುವ ಶಬ್ದವನ್ನು ನಾಮ ಪ್ರಕೃತಿ ಎಂದು ಕರೆಯುತ್ತಾರೆ. ನಾಮಪದದ ಮೂಲ ರೂಪ ಆಗಿರಬೇಕು, ಹೆಸರನ್ನು ಸೂಚಿಸುವಂಥದ್ದು ಮತ್ತು ಅದು ಕ್ರಿಯೆಯ ಅರ್ಥವನ್ನು ಕೊಡದೇ ಇರುವಂಥದ್ದು. ಇದನ್ನು ನಾವು ಅಂದರೆ ಬದಲಾವಣೆ ಆಗದೇ ಇರುವಂತಹ ಒಂದು ಅಂಶ. ಈಗ ಯಾವುದೋ ಒಂದು ಹೆಸರು ಕರಿತೀವಿ, ರಾಮ, ಕೃಷ್ಣ, ಶಿವ, ಅಶೋಕ, ಅದನ್ನು ಬದಲಾಯಿಸೋಕ್ಕಾಗಲ್ಲ ನಾಮಪದದ ಮೂಲ ರೂಪ. ಅದು ಕ್ರಿಯೆಯ ಅರ್ಥವನ್ನು ಕೊಡದೇ ಇರಬಹುದು, ಅಲ್ಲಿ ಕ್ರಿಯೆನೇ ಸೂಚಿಸೋದಿಲ್ಲ, ಅದು ಇಬ್ಬರ ಹೆಸರನ್ನು ಅಷ್ಟೇ ಸೂಚಿಸುವಂಥದ್ದು. ಆಮೇಲೆ ನಾಮಪದ ನೋಡಿ, ನಾಮ ಪದಕ್ಕೂ ನಾಮ ಪ್ರಕೃತಿಗೂ ಒಂದು ವ್ಯತ್ಯಾಸ ಏನಂತ ನೋಡೋಣ. ನಾಮ ಪದಕ್ಕೆ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ನಾಮಪದಗಳಾಗುತ್ತವೆ. ಇಲ್ಲಿ ನಾಮ ಪ್ರಕೃತಿ ಅಂದರೆ ಒಂದು ಹೆಸರನ್ನು ಸೂಚಿಸುವಂಥದ್ದು, ಅಲ್ಲಿ ನಾಮಪದ ಅಂದರೆ ನಾಮ ಪ್ರಕೃತಿ ಹೆಸರನ್ನು ಸೂಚಿಸುವಂಥದ್ದು, ಅದರ ಜೊತೆಯಲ್ಲಿ ವಿಭಕ್ತಿ ಪ್ರತ್ಯಯಗಳು ಸೇರಿ, ಅವೆರಡೂ ಸೇರಿ ನಾಮ ಪ್ರಕೃತಿ ನಾಮ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದಗಳು ಆಗುವಂಥದ್ದು. ವಿಭಕ್ತಿ ಪ್ರತ್ಯಯ ನೋಡಿ, ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಏನೋ ವಿಭಕ್ತಿ ಪ್ರತ್ಯಯಗಳಂದರೆ ಸ್ವತಂತ್ರವಾಗಿರ್ತವೆ, ಅರ್ಥವಿಲ್ಲದೆ ಇರ್ತವೆ, ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ. ನೋಡಿ, ಪ್ರಥಮ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ,
ದ್ವಿತೀಯ ವಿಭಕ್ತಿ ಪ್ರತ್ಯಯ ಹನ್ನು, ತೃತೀಯ ವಿಭಕ್ತಿ ಪ್ರತ್ಯಯ ಹಿಂದ, ಚತುರ್ಥ ಪ್ರತ್ಯಯ ಕೆ ಅಥವಾ ಗೆ, ಆಮೇಲೆ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ, ಷಷ್ಠಿ ವಿಭಕ್ತಿ ಆ, ಸಪ್ತಮಿ ಅಲ್ಲಿ, ಸಂಬೋಧನ ವಿಭಕ್ತಿ ಪ್ರತ್ಯಯ ಏ, ಇರ, ಈ, ಆ, ಈ ನಾಲ್ಕು ಅಕ್ಷರಗಳು ಕೂಡ ಸಂಬೋಧನ ವಿಭಕ್ತಿ ಪ್ರತ್ಯಯಗಳಿಗೆ ಉದಾಹರಣೆಯಾಗಿವೆ. ಹಾಗೆ ಇತ್ಯಾದಿಗಳಿಗೆ ನಾಮ ಪ್ರಕೃತಿ ಪ್ರತ್ಯಯ ಅಥವಾ ವಿಭಕ್ತಿ ಪ್ರತ್ಯಯವೆಂದು ಕರೆಯುತ್ತಾರೆ. ನೋಡಿ, ವಿಭಕ್ತಿ ಪ್ರತ್ಯಯ ಅಂದರೆ ಸ್ವತಂತ್ರವಾಗಿರುವಂಥದ್ದು, ಅರ್ಥ ಇಲ್ಲದೇ ಇರುವಂಥದ್ದು, ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಈ 7 ವಿಭಕ್ತಿ ಪ್ರತ್ಯಯಗಳು ಅವು ಸೇರಿಕೊಂಡು ನಾಮ ಪ್ರಕೃತಿ ಜೊತೆಗೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಕೊಡುವಂಥ ಕೆಲಸವನ್ನು ಮಾಡ್ತವೆ, ಅದನ್ನು ನಾವು ಕಾಣಬಹುದು. ಹಾಗಾಗಿ ಇಲ್ಲಿ ನೋಡಿ, ನಾಮಪದವಾಗುವ ಬಗೆ ಹೇಗೆ ನಾಮಪದ ಆಗ್ತವೆ, ನಾಮ ಪ್ರಕೃತಿ ಪ್ಲಸ್ ನಾಮ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ ಆಗುತ್ತೆ. ನಾಮ ಪ್ರಕೃತಿ ಇರಬೇಕು, ಅದಕ್ಕೊಂದು ವಿಭಕ್ತಿ ಪ್ರತ್ಯಯ ಹತ್ತಬೇಕು, ಸೇರಬೇಕು ಅಂತ. ನೋಡಿ, ಅಶೋಕ ಪ್ಲಸ್ ಅಶೋಕನು, ಇದು ಅಶೋಕ ಅನ್ನೋದು ನಾಮ ಪ್ರಕೃತಿ, ಹೂ ಅನ್ನೋದು ವಿಭಕ್ತಿ ಪ್ರತ್ಯಯ, ಇವೆರಡೂ ಸೇರಿದಾಗ ನಾಮ ಪ್ರಕೃತಿ ಪ್ಲಸ್ ನಾಮ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದವಾಗುವಂಥದ್ದು. ಹಾಗೆ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಉದಾಹರಣೆ ಆದರೆ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಅಶೋಕ ಪ್ಲಸ್ ಅನ್ನು ಅಶೋಕನನ್ನು, ಇಲ್ಲಿ ಮೊದಲು ಬರುವ ಪೂರ್ವಪದದ ಈ ಅಕ್ಷರಗಳನ್ನು ನಾವು ಏನಂತ ಭಾವಿಸ್ಬೇಕು, ನಾಮ ಪ್ರಕೃತಿ. ಉತ್ತರದಲ್ಲಿ ಬರುವಂಥದ್ದನ್ನ ನಾವು ನಾಮ ವಿಭಕ್ತಿ ಪ್ರತ್ಯಯ, ಅದನ್ನು ಕೂಡಿ ಸೇರಿ ಹೇಳುವಂತಹ ಶಬ್ದವನ್ನು ನಾಮಪದ ಎಂದು ಕರೆಯುತ್ತೇವೆ. ಇಲ್ಲಿ ಅಶೋಕ ಪ್ಲಸ್ ಇಂದ ಅಶೋಕನಿಂದ, ಅಶೋಕ ಪ್ಲಸ್ಗೆ ಅಶೋಕನಿಗೆ, ಸೊ ಇವೆಲ್ಲವೂ ಕೂಡ ಹೀಗೆ ಬದಲಾವಣೆಯಾಗುವಂಥದ್ದು. ನೋಡಿ, ನಾಮಪದವಾಗುವ ಆ ಬಗೆಗೆ ಮತ್ತೆ ಉದಾಹರಣೆ ಕಂಟಿನ್ಯೂ. ಇಲ್ಲಿ ಪಂಚಮಿ ವಿಭಕ್ತಿ ಒಂದು ಪ್ರತ್ಯಯಕ್ಕೆ ಉದಾಹರಣೆ ಆಗಿದೆ. ಅಶೋಕ ಅನ್ನೋದು ಪ್ರಕೃತಿ, ನಾಮ ಪ್ರಕೃತಿ, ದೆಸೆಯಿಂದ ಅನ್ನೋದು ವಿಭಕ್ತಿ ಪ್ರತ್ಯಯ, ಅದು ಸೇರಿ ಅಶೋಕನ ದೆಸೆಯಿಂದ ಆಗುತ್ತೆ. ಇಲ್ಲಿ ಅಶೋಕ ಪ್ಲಸ್ ಆ ಅಶೋಕನ, ಇದು ಷಷ್ಠಿ. ಅಶೋಕ ಪ್ಲಸ್ ಅಲ್ಲಿ ಅಶೋಕನಲ್ಲಿ, ಇದು ಸಪ್ತಮಿ. ಅಶೋಕ ಪ್ಲಸ್ ಆ ಅಶೋಕ, ಅಶೋಕ ಪ್ಲಸ್ ಏ ಅಶೋಕನೇ, ಹೀಗೆ ಇವೆಲ್ಲವನ್ನು ನಾವು ಕಾಣಬಹುದು. ನೋಡಿ, ನಾಮ ಪ್ರಕೃತಿಗಳಲ್ಲಿ ಮುಖ್ಯವಾಗಿ ಎರಡು ಬದೆ. ಏನು ಆ ಎರಡು ವಿಧಗಳು, ಎರಡು ಬಗೆಗಳು ಅಂದರೆ, ಸಹಜ ನಾಮ ಪ್ರಕೃತಿಗಳು, ಎರಡನೇದು ಸಾಧಿತ ನಾಮ ಪ್ರಕೃತಿಗಳು. ಈ ಸಹಜ ನಾಮ ಪ್ರಕೃತಿಗಳಲ್ಲಿ ಮತ್ತೆ 9 ವಿಧಗಳನ್ನು ಕಾಣ್ತೇವೆ. ಮೊದಲನೇದು ವಸ್ತುವಾಚಕಗಳು, ಎರಡನೇದು ಗುಣವಾಚಕಗಳು, 3 ಸಂಖ್ಯಾವಾಚಕಗಳು, 4 ಸಂಖ್ಯೆಯ ವಾಚಕಗಳು, 5 ಭಾವನಾಮಗಳು, 6 ಪರಿಮಾಣ ವಾಚಕಗಳು, 7 ಪ್ರಕಾರ ವಾಚಕಗಳು, 8 ದಿಕ್ವಾಚಕಗಳು, 9 ಸರ್ವನಾಮಗಳು. ಈ ಸಾಧಿತ ನಾಮಗಳನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಇವುಗಳ ವಿಶ್ಲೇಷಣೆ ನಾವೆಲ್ಲ ಮಾಡೋಣ. ಈಗ ಸಹಜ ನಾಮ ಪ್ರಕೃತಿಗಳಲ್ಲಿ ಒಂದೊಂದು ಹೇಗೆ ಕೆಲಸ ಮಾಡ್ತವೆ, ಅದರ ಕಾರ್ಯಗಳನ್ನು ಏನು ಅಂತೇಳಿ ತಿಳ್ಕೊಳ್ಳೋಣ. ನೋಡಿ, ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕು ಸಹಜ ನಾಮ ಪ್ರಕೃತಿಗಳು. ಇಲ್ಲಿ ವಸ್ತುವಾಚಕಗಳು ಹೇಗೆ ಸಹಜವಾಗಿರ್ತವೆ ಏನು ಅಂತ, ವಸ್ತುವಿನ ಹೆಸರನ್ನು ಹೇಳುವ ಶಬ್ದಗಳೆಲ್ಲವೂ ವಸ್ತುವಾಚಕಗಳು. ನೋಡಿ, ವಸ್ತುಗಳು, ಉದಾಹರಣೆ ಜೀವಂತವಿರುವ ಅಥವಾ ಚೇತನವುಳ್ಳವು, ಹೆಂಗಸು, ರಾಮ, ಕೃಷ್ಣ, ನಾಯಿ, ಎತ್ತು, ಮುದುಕ ಇತ್ಯಾದಿ, ಇವೆಲ್ಲ ವಸ್ತುಗಳ ಹೆಸರನ್ನು ಹೇಳುವಂಥದ್ದು. ಮತ್ತು ಅವು ಚೇತನ ಅಥವಾ ಜೀವಂತವಿರೋದು ಬದುಕಿರುವಂತಹ ಜೀವಿಗಳು, ಅದು ಮನುಷ್ಯ ಇರಬಹುದು, ಪ್ರಾಣಿ ಇರಬಹುದು. ಆಮೇಲೆ ಜೀವವಿಲ್ಲದಿರುವ ಅದು ಅಚೇತನವಾದವು, ಅವ್ಯಾವುವು, ನೀರು, ನೆಲ, ಕಲ್ಲು, ಹಣ್ಣು, ಕಾಯಿ, ಬೆಟ್ಟ, ಗುಡ್ಡ, ಇವೆಲ್ಲವೂ ಕೂಡ ಜೀವ ಇಲ್ಲದಿರುವಂತಹ ಅಂಶಗಳಾಗಿವೆ. ಸೊ ಇವನ್ನು ಕೂಡ ನಾವು ಕಾಣಬಹುದು. ಹೀಗೆ ಇಲ್ಲಿ ಸಹಜ ನಾಮ ವಸ್ತು ವಾಚಕಗಳಂದರೆ ಜೀವ ಇರುವ, ಜೀವ ಇಲ್ಲದಿರುವ ಅಂಶಗಳನ್ನು ಕೂಡ ನಾವು ಕಾಣಬಹುದು. ನೋಡಿ, ವಸ್ತುವಾಚಕಗಳಲ್ಲಿ ಮತ್ತೆ 3 ವಿಧ ಏನೇನವು, ಮೊದಲನೇದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದು ಅನ್ವರ್ಥನಾಮ.
ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವಂಥದ್ದು. ಅಂಕಿತ ನಾಮ ಅಂದರೆ ನಾವು ಇಟ್ಟ ಹೆಸರುಗಳು. ಅನ್ವರ್ಥ ನಾಮ ಅಂದರೆ ವ್ಯಕ್ತಿಯ ವಿಶೇಷತೆಗಳನ್ನು ಅಥವಾ ವಿಶೇಷ ಗುಣ ನಡವಳಿಕೆಯನ್ನು ನಾವು ಗುರುತಿಸಿಡುವಂಥದ್ದೇ ಅನ್ವರ್ಥ ನಾಮಗಳು. ನೋಡೋಣ ಬನ್ನಿ. ಸೊ ಇಲ್ಲಿ ರೂಢನಾಮ, ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳೇ ರೂಢನಾಮ. ವಸ್ತುವಾಚಕಗಳಲ್ಲಿ ಮೂರು ವಿಧ: ರೂಢನಾಮ, ಅಂಕಿತ ನಾಮ, ಅನ್ವರ್ಥ ನಾಮ. ರೂಢಿಯಿಂದ ಬಂದಂಥ ಯಾವು? ಯಂಗ್ಸು, ಹುಡುಗ, ದೇಶ, ನದಿ, ಪಟ್ಟಣ. ಆ ಹೆಂಗಸು ಮಹಾ ಬುದ್ಧಿವಂತೆ, ಆ ಹುಡುಗ ತುಂಬ ಚೂಟಿ ಇದ್ದಾನೆ, ಈ ದೇಶ ನನ್ನದು, ಭಾರತ ದೇಶ ನನ್ನದು, ನದಿ ಕಾವೇರಿ ನದಿ ನಮ್ಮದು, ತುಂಗಾಭದ್ರಾ ನಮ್ಮದು, ಕೃಷ್ಣ ಕಪಿಲ ನಮ್ಮದು, ಪಟ್ಟಣ ಯಾವ ಪಟ್ಟಣ? ಮಧುಗಿರಿ ಪಟ್ಟಣವೋ ಅಥವಾ ಧಾರವಾಡ ಪಟ್ಟಣವೋ ಯಾವುದಾದ್ರೂ ಆಗಬಹುದು, ಯಾವುದಾದ್ರೇನು. ಸೊ ಹೀಗೆ ರೂಢಿಯಿಂದ ಬಂದಿರುವಂಥದ್ದು ಇವೆಲ್ಲವನ್ನು ನಾವು ಎಂತ ಕರಿತೀವಿ, ಆ ರೂಢನಾಮಗಳು ಅಥವಾ ರೂಢವಾಚಕಗಳು ಅಂತೇಳಿ ಕರಿತೇವೆ. ಹಾಗೆ ಅಂಕಿತ ನಾಮ ನೋಡಿ, ವ್ಯವಹಾರಕ್ಕಾಗಿ ಇಟ್ಟುಕೊಂಡ ಹೆಸರುಗಳೇ ಅಂಕಿತ ನಾಮಗಳು. ಏನು ವ್ಯವಹಾರ? ಮನುಷ್ಯ ದಿನನಿತ್ಯದಲ್ಲಿ ವ್ಯಕ್ತಿಗಳನ್ನು ಕರೆದು ಮಾತಾಡಿಸ್ಬೇಕು. ಹಾಗಾಗಿ ಮನುಷ್ಯ ಉದ್ದೇಶಪೂರ್ವಕವಾಗಿ ಗುರುತಿಸುವ ಸಲುವಾಗಿ ವ್ಯವಹಾರಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳೇ ಅಂಕಿತ ನಾಮಗಳು. ಉದಾಹರಣೆ ಕಾವೇರಿ ನದಿ, ಅದು ರೂಢನಾಮ. ಕಾವೇರಿ ಅಂಕಿತ ನಾಮ, ಯಾಕೆ ನಾವು ಇಟ್ಟಿದ್ದೇವೆ ಕಾವೇರಿ, ಕಪಿಲ, ತುಂಗ, ಭದ್ರ, ವರದ, ಹೀಗೆ ಸಾಕಷ್ಟಿದ್ದಾವೆ. ಆಮೇಲೆ ಭಾರತ ಇಟ್ಟಿರುವ ಹೆಸರು, ನಮ್ಮ ದೇಶದ್ದು ಕರ್ನಾಟಕ ನಮ್ಮ ರಾಜ್ಯ ಇಟ್ಟಿರುವ ಹೆಸರು, ಸೀತೆ, ಕಮಲ, ಧಾರವಾಡ, ಬೆಂಗಳೂರು, ಹೀಗೆ ಯಾವುದಾದ್ರೂ ಇರಬಹುದು. ಇವೆಲ್ಲವೂ ಕೂಡ ನಾವೇನು ಅಂಕಿತ ನಾಮ ಅಂದರೆ ನಾವು ವ್ಯಕ್ತಿಯನ್ನ ಗುರುತಿಸುವುದಕ್ಕಾಗಿ, ಯಾವುದೇ ವಸ್ತುವನ್ನು ಗುರುತಿಸುವುದಕ್ಕಾಗಿ ಇಟ್ಟುಕೊಂಡಂತಹ ನಾಮಗಳನ್ನು ಅಥವಾ ನಾವು ಸೂಚಿಸಿದಂತಹ ಹೆಸರುಗಳನ್ನು ಅಂಕಿತ ನಾಮ ಅಂತ ಕರಿತೀವಿ. ಹಾಗೆ ಅನ್ವರ್ಥ ನಾಮ, ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥ ನಾಮಗಳು. ಏನು ಅರ್ಥಕ್ಕೆ ಅನುಗುಣವಾಗಿ ಅಂತಂದರೆ ವ್ಯಕ್ತಿಯ ವಿಶೇಷತೆಯನ್ನು. ಇಲ್ಲಿ ನೋಡಿ ಉದಾಹರಣೆ, ಕುರುಡ. ಯಾರಿಗೆ ಕಣ್ಣು ಹೊಂದಿರೋದಿಲ್ವೋ ಅಥವಾ ಎರಡು ಕಣ್ಣಿರೋದನ್ನ ಕುರುಡ ಅಂತೀವಿ. ಹಾಗಾಗಿ ಕುಂಟ ಅಂತೀವಿ. ಏ ಕುರುಡ, ಅಯ್ಯೋ ಕುರುಡನ್ನ ಬಂದಪ್ಪ ಕುಂಟ, ಅವಳ ಕುಂಟ ಬಂದೆಲ್ಲೋ ಅನ್ನುವಂಥದ್ದು. ಕಿವುಡ, ಅಯ್ಯೋ ಎಷ್ಟು ಹೇಳೋದಪ್ಪ ಅವನಿಗೆ, ಎಷ್ಟು ಹೇಳಿದ್ರು ಕಿವಿ ಕೇಳಿಸೋದಿಲ್ಲ. ಹಾಗೆ ಮೂಕ, ಅಯ್ಯೋ ಬಿಡಪ್ಪ ಅವನಿಗೆ ಮಾತು ಬರೋದಿಲ್ಲ, ಯಾಕೆ ಸುಮ್ಮನೆ ತಲೆ ಕೆಸ್ಕೋತೀಯ. ಹೀಗೆ ಹೇಳವ, ಕೈ ಕಾಲು ನಡೆಯಲು ಬಾರದಿರುವಂತಹ ವ್ಯಕ್ತಿ. ಜೋಗಿ, ಅಯ್ಯೋ ಜೋಗಿ ಯಾವಾಗ ಜೋಳಿಗೆ ತಗ್ಲಾಕೊಂಡು ಸುಮ್ಮನೆ ಊರೂರು ಸುತ್ತಾನೆ. ರೋಗಿ, ಅಯ್ಯೋ ಯಾವಾಗಲೂ ಪೇಷಂಟ್ ಅಪ್ಪ, ಯಾವಾಗಲೂ ಮನೆಗಿರ್ತಾನೆ, ಯಾವಾಗಲೂ ರೋಗಿ. ಯೋಗಿ, ಅಯ್ಯೋ ಅವ್ರು ಬಿಡಿಯಪ್ಪ ಭಾಳ ಯೋಗಿಗಳು, ವಿವೇಕಾನಂದ ಅವ್ರನ್ನ ಒಳ್ಳೆ ಯೋಗಿ ಅಂತಾರೆ, ಪರಮಹಂಸರನ್ನ ಒಳ್ಳೆ ಯೋಗಿ ಅಂತಾರೆ, ಸೊ ಬುದ್ಧನನ್ನ ಒಳ್ಳೆ ಯೋಗಿ ಅಂತ ಕರೀತಾರೆ. ಹೀಗೆ ಅನ್ವರ್ಥ ವ್ಯಕ್ತಿಯ ಗುಣ ವಿಶೇಷ. ಉದಾಹರಣೆ ಕುವೆಂಪು ಅವ್ರನ್ನ ರಸ ಋಷಿ ಕುವೆಂಪು ಅಂತೀವಿ, ಬೇಂದ್ರೆ ಅವ್ರನ್ನ ವರ ಕವಿ ಅಂತೀವಿ. ಹೀಗೆ ಕುವೆಂಪು ಅವರ ರಸ ಋಷಿ ಅನ್ನೋದು ಅನ್ವರ್ಥ ನಾಮ, ಬೇಂದ್ರೆ ಅವರ ವರಕವಿ ಅನ್ನುವ ಒಂದು ಹೆಸರು ಅನ್ವರ್ಥ ನಾಮ. ವ್ಯಕ್ತಿಯ ಗುಣ ವಿಶೇಷತೆಗಳನ್ನು ನಾವು ಸೂಚಿಸುವಂಥದ್ದು, ಹೇಳುವಂಥ ಹೆಸರುಗಳೆಲ್ಲವೂ ಅನ್ವರ್ಥ ನಾಮಗಳೇ. ಓಕೆ ಸ್ನೇಹಿತರೆ.